Welcome to M2 tutorial. Friends, in this video, we will use JavaScript variables. Variable is what we use. Variable andre idu ondu name variable andre ondu name identifier ant karithivi naavu memory alli computer memory alli ondu location ge naavu koduva name na variable ant karithivi memory anna bytes alli divide maadirtare divides ondu block tara irutte adu particular ondu particular location alli alli naavu eno ondu value save maadbeku adakke ondu name kodtivi aa name na naavu variable ant karithivi ಇದು ಈ ವೇರಿಯಬಲ್ ಅಲ್ಲಿ ಈ ನೇಮ್ ಈ ವೇರಿಯಬಲ್ ಅಲ್ಲಿ ನಾವು ಯಾವುದೇ ವ್ಯಾಲ್ಯೂನ ಸೇವ್ ಮಾಡಬಹುದು ಹಾಗೆ ಆ ವ್ಯಾಲ್ಯೂನ ಸೇವ್ ಮಾಡಿದ್ಮೇಲೆ ನಮಗೆ ಎಂ ಯಾವಾಗ ಬೇಕು ಎಲ್ ಬೇಕು ಅದನ್ನ ನಾವು ಯೂಸ್ ಮಾಡಬಹುದು ಅದೇ ರೀತಿ ಆ ವ್ಯಾಲ್ಯೂನ ಯಾವಾಗ ಬೇಕಾದರೂ ನಾವು ಚೇಂಜ್ ಮಾಡಬಹುದು ಅದಕ್ಕಾಗಿ ಇದನ್ನ ವೇರಿಯಬಲ್ ಅಂತ ಕರೀತೀವಿ ಇದನ್ನ ಚೇಂಜ್ ಮಾಡಬಹುದು ಎಕ್ಸಾಂಪಲ್ ಇಲ್ಲಿ ನೀವು ನೋಡಬಹುದು ಇದು ಸಿಂಟ್ಯಾಕ್ಸ್ ಯಾವ ರೀತಿ ಇದೆ ಅಂತ ಅದಕ್ಕಿಂತ ಮೊದಲು ನಾವು ನೋಡೋಣ ಈ ವೇರಿಯಬಲ್ ನಾವು ಏನಕ್ಕೆ ಬೇಕು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಫಾರ್ ಎಕ್ಸಾಂಪಲ್ ಮನೆ ನಾವು ಒಂದು ಔಟ್ಪುಟ್ ನೋಡೋಣ ಇಲ್ಲಿ ಯಾವ ರೀತಿ ಇದೆ ಅಂತ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇದು ನಾನೊಂದು ನೇಮ್ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ರಾಜು ರಾಜು ಅಂತ ಇದು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇದು ಫಾರ್ ಎಕ್ಸಾಂಪಲ್ ಒಂದು ವೆಬ್ ಪೇಜ್ ಅಲ್ಲಿ ಒಂದು 4-5 times ನಾನು ಡಿಸ್ಪ್ಲೇ ಮಾಡಬೇಕು 4 times ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಔಟ್ಪುಟ್ ನೋಡಿದ್ರೆ ನೀವು 4 times ಇಲ್ಲಿ ಡಿಸ್ಪ್ಲೇ ಆಗುತ್ತೆ 4 times ಕೋಡ್ ಬರೆದಿದ್ದೀವಿ ಆಯಿತು ನೆಕ್ಸ್ಟ್ ನಮಗೆ ಗೊತ್ತಾಯಿತು ರಾಜು ನೇಮ್ ಇಲ್ಲ ಇದನ್ನು ನಾವು ಚೇಂಜ್ ಮಾಡಬೇಕು ಅಂತ ರಾಜು ಬದಲು ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಅಂತ ನಾವು ಟೈಪ್ ಮಾಡಬೇಕು ರಾಜ್ಕುಮಾರ್ ಅಂತ ಡಿಸ್ಪ್ಲೇ ಮಾಡಬೇಕು ಆ ರೀತಿ ಮಾಡಬೇಕಂದ್ರೆ ನಾವು ಎಲ್ಲೆಲ್ಲಿ ರಾಜು ಅಂತ ಯೂಸ್ ಮಾಡಿದ್ದೀವಿ ಅಷ್ಟರಲ್ಲೂ ಹೋಗಿ ನಾವು ಅದನ್ನು ಚೇಂಜ್ ಮಾಡಬೇಕು 100 times ನಾವು ಡಿಸ್ಪ್ಲೇ ಮಾಡಿದರೆ 100 times ಚೇಂಜ್ ಮಾಡಬೇಕು ಅದು ಡಿಫಿಕಲ್ಟ್ ಆಗುತ್ತೆ ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ವೇರಿಯಬಲ್ ವೇರಿಯಬಲ್ ಅಲ್ಲಿ ಒಂದು ನೇಮ್ ಕೊಡ್ತೀವಿ ಇಲ್ಲಿ ಡಬಲ್ ಕೊಟೇಶನ್ ಅಲ್ಲಿ ಈ ಕಡೆ ಡೈರೆಕ್ಟ್ ನೇಮ್ ಕೊಡೋ ಬದಲು ವೇರಿಯಬಲ್ ನೇಮ್ ಇಲ್ಲಿ ಕೊಟ್ಟು ನಾವು ಅದರಲ್ಲಿ ವ್ಯಾಲ್ಯೂ ಸೇವ್ ಮಾಡಿದ್ರೆ ಏನ್ ವ್ಯಾಲ್ಯೂ ಇರುತ್ತೋ ಆ ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ವೇರಿಯಬಲ್ಸ್ ಈಗ ಬನ್ನಿ ಆ ವೇರಿಯಬಲ್ಸ್ ಅಲ್ಲಿ ಅದರ ಸಿಂಟ್ಯಾಕ್ಸ್ ಏನು ಅದರ ಬಗ್ಗೆ ನೋಡೋಣ ನಾವು ಇಲ್ಲಿ ನೋಡಬಹುದು ವೇರಿಯಬಲ್ ಡಿಫೈನ್ ಮಾಡೋ ಸಿಂಟ್ಯಾಕ್ಸ್ ಏನಂದ್ರೆ ವೇರ್ ವೇರಿಯಬಲ್ ನೇಮ್ ಸೆಮಿಕೋಲನ್ ಇದು ಸಿಂಟ್ಯಾಕ್ಸ್ ಇಲ್ಲಿ ವೇರ್ ಅನ್ನೋದು ಒಂದು ವ್ಯಾರ್ ಬಿ ಎ ಆರ್ ಅನ್ನೋದು ಒಂದು ಕೀವರ್ಡ್ ಪ್ರೀಡಿಫೈನ್ಡ್ ಕೀವರ್ಡ್ ಅಂದ್ರೆ ಕೆಲವು ವರ್ಡ್ಸ್ ನ ನಾವು ಆಲ್ರೆಡಿ ಡಿಫೈನ್ ಮಾಡಿರ್ತಾರೆ ಪರ್ಟಿಕ್ಯುಲರ್ ಪರ್ಪೋಸ್ಗೆ ಎಕ್ಸಾಂಪಲ್ ಎಚ್ ಟಿ ಎಮ್ ಎಲ್ ಅಲ್ಲಿ ಎಚ್ ಟಿ ಎಮ್ ಎಲ್ ಟ್ಯಾಗ್ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ದಾರೆ ಅದಕ್ಕೆ ಒಂದು ವರ್ಕ್ ಇದೆ ಹೆಡ್ ಇದೆ ಬಾಡಿ ಇದೆ ಟೇಬಲ್ ಇದೆ ಈ ರೀತಿ ಎಚ್ ಒನ್ ಟ್ಯಾಗ್ ಇದೆ ಪಿ ಇದೆ ಈ ರೀತಿ ಟ್ಯಾಗ್ ಇದೆ ಪ್ರತಿಯೊಂದು ಟ್ಯಾಗು ಆಲ್ರೆಡಿ ಅದಕ್ಕೆ ಒಂದು ವರ್ಕ್ ಅಸೈನ್ ಮಾಡಿದ್ದಾರೆ ಅದಕ್ಕಾಗಿ ಯೂಸ್ ಮಾಡ್ತೇವೆ ಅದೇ ರೀತಿ ಜಾವಾ ಸ್ಕ್ರಿಪ್ಟ್ ಅಲ್ಲೂ ಸಹ ಕೆಲವು ಕೀವರ್ಡ್ಸ್ ನ ಆಲ್ರೆಡಿ ಡಿಫೈನ್ ಮಾಡಿದ್ದಾರೆ ಅದಕ್ಕೊಂದು ವರ್ಕ್ ಇರುತ್ತೆ ಪರ್ಟಿಕ್ಯುಲರ್ ವರ್ಕ್ ಅದಕ್ಕಾಗಿ ನಾವು ಆ ರೀತಿ ವರ್ಡ್ಸ್ ನ ಈ ವೇರ್ ಅನ್ನೋದು ಸಹ ಒಂದು ಕೀವರ್ಡ್ ಇಲ್ಲಿ ಪ್ರೀ ಡಿಫೈನ್ಡ್ ಕೀವರ್ಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ವೇರಿಯಬಲ್ ನೇಮ್ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ನೇಮ್ ನಾವು ವೇರಿಯಬಲ್ಗೆ ಏನ್ ನೇಮ್ ಕೊಡ್ಬೇಕಂತಿದೀವಿ ಆ ನೇಮ್ ಅನ್ನ ಕೊಡ್ಬಹುದು ಎಕ್ಸಾಂಪಲ್ ಇಲ್ಲಿ ನೀವು ನೋಡಬಹುದು ವೇರ್ ನಮ್ ನಮ್ ಅನ್ನೋದು ಒಂದು ನೇಮ್ ನಾವು ನೇಮ್ ಕೊಟ್ಟಿದ್ದೀನಿ ನಾನು ಇಲ್ಲಿ ಬನ್ನಿ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ರಾಜ್ಕುಮಾರ್ ಇಲ್ಲ ರಾಜ್ ಅಂತ ಏನೋ ಒಂದು ಡಿಸ್ಪ್ಲೇ ಮಾಡಬೇಕು ಅದಕ್ಕಾಗಿ ಒಂದು ವೇರಿಯಬಲ್ ನಾನು ಡಿಫೈನ್ ಮಾಡ್ತೀನಿ ಬಿ ಎ ಆರ್ ನೇಮ್ ನೇಮ್ ಅಂತಾನೆ ನಾನು ಕೊಡ್ತಾ ಇದ್ದೀನಿ ಸೆಮಿಕೋಲನ್ ಇದಕ್ಕೆ ಒಂದು ವ್ಯಾಲ್ಯೂ ನಾನು ಕೊಡ್ತಾ ಇದ್ದೀನಿ ನೇಮ್ ಈಸ್ ಈಕ್ವಲ್ ಟು ಡಬಲ್ ಕೊಟೇಶನ್ ಒಳಗಡೆ ನಾವು ಕೊಟ್ರೆ ಯಾವುದೇ ಒಂದು ವರ್ಡ್ ಅಥವಾ ಸ್ಟೇಟ್ಮೆಂಟ್ ನ ನಾವು ಕೊಡ್ಬೇಕಂದ್ರೆ ಡಬಲ್ ಕೊಟೇಶನ್ ಅಲ್ಲಿ ಕೊಡ್ತೀವಿ ಡಬಲ್ ಕೊಟೇಶನ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ ರಾಜ್ ಅಂತ ಅಥವಾ ರಾಜು ಅಂತ ಲಾಸ್ಟ್ ಅಲ್ಲಿ ಸೆಮಿಕೋಲನ್ ಬರುತ್ತೆ ಇವಾಗ ಇದು ಡಿಸ್ಪ್ಲೇ ಮಾಡಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ ನೋಡಬಹುದು ನೀವು ರಾಜು ರಾಜ್ಕುಮಾರ್ ಕೊಡಕ್ಕೆ ಡಬಲ್ ಕೊಟೇಶನ್ ಅಲ್ಲಿ ಕೊಟ್ಟಿದ್ದೀವಿ ಇದು ಡೈರೆಕ್ಟ್ ಕೊಡ್ತಾ ಇದ್ದೀವಿ ಇವಾಗ ನಾವು ವೇರಿಯಬಲ್ ನ ಇಲ್ಲಿ ಕೊಡ್ಬೇಕು ಅಂದ್ರೆ ಡಬಲ್ ಕೊಟೇಶನ್ ಇಲ್ದಿರಾ ಆ ವೇರಿಯಬಲ್ ನೇಮ್ ಇಲ್ಲಿ ಕೊಡ್ಬೇಕು ನೇಮ್ ನೇಮ್ ಅಂತ ನಾನು ಇಲ್ಲಿ ಕೊಟ್ರೆ ಇವಾಗ ರಿಫ್ರೆಶ್ ಮಾಡಿದ್ರೆ ನೀವು ನೋಡಬಹುದು ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ನೋಡಿ ರಾಜು ಇಲ್ಲಿ ರಾಜು ಕೊಟ್ಟಿದ್ದೀನಿ ರಾಜು ಅಂತ ಬಂದಿದೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಸ್ಪೇಸ್ ಕೊಟ್ರೆ
ಆ ಸ್ಪೇಸ್ ಸಹ ಇಲ್ಲಿ ಆಡ್ ಆಗುತ್ತೆ ಸ್ಪೇಸ್ ಕೊಡ್ತಾ ಇದೀನಿ ಸ್ಪೇಸ್ 100 ಟೈಮ್ಸ್ ಬೇಕು 100 ಟೈಮ್ಸ್ ನಾವು ಇದನ್ನೇ ಯೂಸ್ ಮಾಡಬಹುದು ಕಂಟ್ರೋಲ್ ಸಿ 4 ಟೈಮ್ ನಾನು ಕೊಡ್ತಾ ಇದೀನಿ ನೋಡಬಹುದು 4 ಟೈಮ್ಸ್ ಸಹ ರಾಜು ಅಂತ ಬರುತ್ತೆ ಈ ಕೋಡ್ ಬರ್ದಿದೀವಿ ನೆಕ್ಸ್ಟ್ ನಮಗೆ ಆ ನೇಮ್ ಬೇಡ ಬೇರೆ ನೇಮ್ ಕೊಡಬೇಕು ನೇಮ್ ಚೇಂಜ್ ಮಾಡಬೇಕು ಅದಕ್ಕೆ ಚೇಂಜ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ರಾಜ್ಕುಮಾರ್ ಅಂತ ಕೊಡ್ತಾ ಇದೀನಿ ಇಲ್ಲಿ ನೋಡಬಹುದು ಬರೀ ನಾನು ಇಲ್ಲಿ ವೇರಿಯಬಲ್ ಅಲ್ಲಿ ಚೇಂಜ್ ಮಾಡಿದ್ದು ಆಟೋಮೆಟಿಕ್ ಆಗಿ ಅದೇ ಚೇಂಜ್ ಆಗುತ್ತೆ ಇಲ್ಲಿ ರಾಜ್ಕುಮಾರ್ ಎಲ್ಲೆಲ್ಲಿ ನಾವು ಈ ವೇರಿಯಬಲ್ ಯೂಸ್ ಮಾಡಿದೀವಿ ಪ್ರತಿಯೊಂದು ಜಾಗ ರಾಜ್ಕುಮಾರ್ ಆ ಸೇಮ್ ನೇಮ್ ಏನ್ ವ್ಯಾಲ್ಯೂ ಕೊಟ್ಟಿದೀವಿ ಅದನ್ನ ನಾವು ಯೂಸ್ ಮಾಡೋದು ಅರ್ಥ ಆಯ್ತಲ್ಲ ಇದು ವೇರಿಯಬಲ್ ನ ಯಾವ ರೀತಿ ಯೂಸ್ ಮಾಡೋದು ನೋಡಿ ಇದರಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಇದೆ ಇಲ್ಲಿ ಇಲ್ಲಿ ಒಂದು ನಾವು ವೇರಿಯಬಲ್ ನ ಡಿಫೈನ್ ಮಾಡ್ತೇವೆ ಅದಕ್ಕೆ ಒಂದು ನೇಮ್ ಕೊಡ್ತಾ ಇದೀವಿ ನೇಮ್ ಕೊಡ್ತಾ ಇದೀವಿ ಇದಕ್ಕೆ ನಾವು ಹೇಳ್ತೀವಿ ಡಿಕ್ಲೇರೇಷನ್ ಅಂತ ಡಿಕ್ಲೇರೇಷನ್ ನೆಕ್ಸ್ಟ್ ಲೈನ್ ಅಲ್ಲಿ ನಾವು ಇದಕ್ಕೆ ವ್ಯಾಲ್ಯೂನ ಕೊಡ್ತಾ ಇದೀವಿ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತೀವಿ ಅದನ್ನ ನಾವು ಹೇಳ್ತೀವಿ ಇನಿಷಿಯಲೈಸೇಷನ್ ಇನಿಷಿಯಲೈಸೇಷನ್ ಅಂತ ಕರೀತೀವಿ ಡಬಲ್ ಸ್ಲ್ಯಾಶ್ ಇನಿಷಿಯಲೈಸೇಷನ್ ಅರ್ಥ ಆಯ್ತಲ್ಲ ಇದು ಬರೀ ನೇಮ್ ನಾವು ಕೊಡ್ತಾ ಇದೀವಿ ಒಂದು ವೇರಿಯಬಲ್ ನೇಮ್ ಡಿಕ್ಲೇರ್ ಮಾಡ್ತಾ ಇದೀವಿ ಡಿಫೈನ್ ಮಾಡ್ತಾ ಇದೀವಿ ಅದಕ್ಕೆ ಹೇಳ್ತೀವಿ ಡಿಕ್ಲೇರೇಷನ್ ಅದಕ್ಕೆ ಒಂದು ವ್ಯಾಲ್ಯೂ ಅಸೈನ್ ಮಾಡ್ತೀವಿ ಅದನ್ನ ಹೇಳ್ತೀವಿ ಇನಿಷಿಯಲೈಸೇಷನ್ ಅಂತ ಈ ಎರಡನ್ನ ಸಹ ಸೇರಿ ನಾವು ಒಂದೇ ಲೈನ್ ಅಲ್ಲಿ ಬರೀಬಹುದು ಫಾರ್ ಎಕ್ಸಾಂಪಲ್ ವೇರ್ ಇನ್ನೊಂದು ನೇಮ್ ಕೊಡ್ತೀನಿ ನಾನು ನೇಮ್ ಬದಲು ನೇಮ್ ಟು ನೇಮ್ ಟು ಅಂತ ಕೊಡ್ತಾ ಇದ್ದೀನಿ ಡಬಲ್ ಕೊಟೇಷನ್ ಒಳಗಡೆ ರವಿ ಲಾಸ್ಟ್ ಅಲ್ಲಿ ಸೆಮಿಕೊಲನ್ ನೋಡಬಹುದು ಸೇಮ್ ಡಿಕ್ಲರೇಷನ್ ಮತ್ತೆ ಇನಿಷಿಯಲೈಸೇಷನ್ ಎರಡು ಸೇರಿ ಒಂದೇ ಲೈನ್ ಅಲ್ಲಿ ನಾವು ಕೊಡಬಹುದು ಇಲ್ಲಿ ನಾನು ಆಡ್ ಮಾಡ್ತೀನಿ ನೇಮ್ ಟು ಅಂತ ಔಟ್ಪುಟ್ ನೀವು ನೋಡಬಹುದು ಇಲ್ಲಿ ನೇಮ್ ನೇಮ್ ತ್ರೀ ಸತಿ ಯೂಸ್ ಮಾಡಿದೀವಿ ತ್ರೀ ಟೈಮ್ಸ್ ರಾಜ್ಕುಮಾರ್ ಬಂದಿದೆ ನೇಮ್ ಟು ಒಂದ್ ಸತಿ ಬಂದಿದೆ ಇಲ್ಲಿ ಲಾಸ್ಟ್ ರವಿ ಅಂತ ಬಂದಿದೆ ಅರ್ಥ ಆಯ್ತಲ್ಲ ಇದು ವೇರಿಯಬಲ್ ವೇರಿಯಬಲ್ ನ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಂತ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಇದೇ ವೇರಿಯಬಲ್ ಅಲ್ಲಿ ನೆಕ್ಸ್ಟ್ ವೇರಿಯಬಲ್ ನೇಮ್ ಬರೆಯಕ್ಕೆ ರೂಲ್ಸ್ ಇದೆ ಕೆಲವು ರೂಲ್ಸ್ ಆ ರೂಲ್ಸ್ ಏನು ಯಾವ ರೀತಿ ಬರೀಬೇಕು ನಾವು ಡಿಫ್ರೆಂಟ್ ನಂಬರ್ ಯೂಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರು ಈ ವೇರಿಯಬಲ್ ಏನು ಡಿಕ್ಲರೇಷನ್ ಮತ್ತೆ ಇನಿಷಿಯಲೈಸೇಷನ್ ಯಾವ ರೀತಿ ಮಾಡಬೇಕು ಜಸ್ಟ್ ಅದನ್ನ ಔಟ್ಪುಟ್ ಅಥವಾ ಡಿಸ್ಪ್ಲೇ ಯಾವ ರೀತಿ ಮಾಡಬೇಕು ಅದರಲ್ಲಿ ನಿಮ್ಗೆ ಯಾವುದೇ ಡೌಟ್ ಇದ್ರು ನೀವು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು